ಎಲ್ಲರಿಗೂ ಶುಭ ಸಂಜೆ. ನನ್ನ ಹೆಸರು ಅವಿಲೇಶ್, ಗುಡ್ ಶಪರ್ಡ್ ದೇವಾಲಯ ಗೋಪಾಳ, ಯುವ ಮಿತ್ರ ಯುವಜನ ಆಯೋಗದ ಕೇಂದ್ರೀಯ ಸಮಿತಿಯ ಖಜಾಂಚಿಯಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ. ತಮಗೆಲ್ಲರಿಗೂ ಪ್ರಾರ್ಥನಾ ಸಮಯ ಧ್ಯಾನಕೂಟಕ್ಕೆ ಸ್ವಾಗತಿಸುತ್ತಿದ್ದೇನೆ. ಈ ದಿನದಿಂದ ನಾವು ಪವಿತ್ರಾತ್ಮರ ದ್ವಾದಶ ಫಲಗಳ ಬಗ್ಗೆ ಧ್ಯಾನಿಸಲಿದ್ದೇವೆ. ಈ ಒಂದು ಧ್ಯಾನಕ್ಕೆ ನಮ್ಮ ನೆಚ್ಚಿನ ಧರ್ಮಾಧ್ಯಕ್ಷರಾದ ಫ್ರಾನ್ಸಿಸ್ ಸೆರಾವರವರು ಮುನ್ನುಡಿ ಮತ್ತು ಆಶೀರ್ವಚನದ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಲಿದ್ದಾರೆ. ನಮ್ಮ ನಲ್ಮೆಯ ಧರ್ಮಾಧ್ಯಕ್ಷರಿಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ದ್ವಾದಶ ಫಲವಾದ ಮೊದಲ ದಿನವಾದ ಇಂದು ಪ್ರೀತಿ ಎಂಬ ಸಂದೇಶದ ಮೂಲಕ ವಂದನೆಯ ಸ್ವಾಮಿ ಅಂತೋಣಿ ನಜರೇತ್ರವರು ಮೊಂತಿ ಮಾತೆ ದೇವಾಲಯ ತಾಳಗೊಪ್ಪ ಪೂಜ್ಯ ಗುರುಗಳಿಗೆ ಸ್ವಾಗತಿಸುತ್ತಿದ್ದೇನೆ. ಪವಿತ್ರಾತ್ಮ ನಮ್ಮ ಜೀವಾಳವಾಗಿದ್ದರೆ ಅವರೇ ನಮ್ಮ ಜೀವನದ ಮಾರ್ಗದರ್ಶನರಾಗಿರಬೇಕು. ಗಲಾತ್ಯರಿಗೆ ಬರೆದಂತಹ ಪತ್ರ 5:25 ಪ್ರಭುಕ್ರಿಸ್ತರಲ್ಲಿ ಪ್ರಿಯರೇ, ಪವಿತ್ರಾತ್ಮರು ಶಿಷ್ಯರ ಹಾಗೂ ಮಾತೆ ಮರಿಯಮ್ಮನವರ ಮೇಲೆ ಇಳಿದು ಬಂದ ದಿನವಿದು. ಭಯಭೀತರಾದ ಶಿಷ್ಯರು ಪ್ರಭುವನ್ನು ಜಗತ್ತಿಗೆ ಸಾರುವ ಜೀವಂತ ಸಾಕ್ಷಿಗಳಾಗುವ ವರದಾನವನ್ನು ಆತ್ಮರ ಆಗಮನದಿಂದ ಪಡೆದುಕೊಂಡ ದಿನವಿದು. ಈ ದಿನ ಜನರೆಲ್ಲರೂ ಅವರವರ ಭಾಷೆಯಲ್ಲಿ ದೈವ ವಾಕ್ಯವನ್ನು ಅರಿತುಕೊಂಡರು. ಪವಿತ್ರಾತ್ಮರು ಶಿಷ್ಯರ ಹಾಗೂ ಅವರ ಕೇಳುಗರ ಬದುಕಿನಲ್ಲಿ ಹೊಸತನವನ್ನು ತಂದರು. ಶಿಷ್ಯರನ್ನು ಆಲಿಸಿದಂಥವರು ನೂತನ ಜೀವನವನ್ನು ಕಂಡುಕೊಂಡರು. ಪ್ರಭುಕ್ರಿಸ್ತರ ಹಿಂಬಾಲಕರಾಗಿ ಜೀವಂತ ಸಾಕ್ಷಿಗಳಾಗಿ ಕ್ರಿಸ್ತನಿಗಾಗಿ ದುಡಿಯುವ ಮತ್ತು ಮಡಿಯುವ ವ್ಯಕ್ತಿಗಳಾದ ದಿನವಿದು. ವರದಾನಗಳು ವಿವಿಧವಾಗಿದ್ದರೂ ಅವುಗಳನ್ನು ಕೊಡುವಂತಹ ಪವಿತ್ರಾತ್ಮ ಒಬ್ಬರೇ. ಸೇವೆಗಳು ವಿವಿಧವಾಗಿದ್ದರೂ ಅದನ್ನು ಸ್ವೀಕರಿಸುವ ಪ್ರಭುವೂ ಒಬ್ಬರೇ ಎಂದು ಅರಿತುಕೊಳ್ಳುವ ದಿನವೂ ಇದೆ. ಅಂತಿಮವಾಗಿ ಧರ್ಮಸಭೆಯೇ ಉದಯಿಸಿದ ದಿನವಿದು. ಇಂದು ಈ ಶುಭ ದಿನದಂದು ನನ್ನ ಆಶಯ ಒಂದೇ, ಪವಿತ್ರಾತ್ಮರ ಅಭಿಷೇಕ ನಮ್ಮ ಮೇಲಾಗಲಿ. ಆತ್ಮರ ಸಪ್ತ ವರಗಳಿಂದ ದ್ವಾದಶ ಫಲಗಳಿಂದ ನಮ್ಮ ಬದುಕು ಹೊಸತನವನ್ನು ಕಂಡುಕೊಳ್ಳಲಿ. ಭಿಕ್ಷುಕನೊಬ್ಬ ಸಾವಿನ ಹಾಸಿಗೆಯಲ್ಲಿ ತನ್ನ ಸಂಗಡ ಭಿಕ್ಷೆ ಬೇಡುತ್ತಿದ್ದ ಮಗನನ್ನು ಕರೆದು, ಪ್ರೀತಿಯ ಮಗನೇ, ನಿನಗೆ ಕೊಡುವುದಕ್ಕೆ ನನ್ನಲ್ಲಿ ಏನೂ ಇಲ್ಲ, ಇರುವಂತಹದ್ದು ಒಂದು ಚೀಲ ಹಾಗೂ ಈ ಒಂದು ಪಾತ್ರೆ, ಇದನ್ನು ನನಗೆ ನನ್ನ ತಂದೆ ನೀಡಿದ್ದ, ಇದಕ್ಕಿಂತ ಹೆಚ್ಚಿದನನ್ನು ನಿನಗೆ ನಾನು ನೀಡಲಾರೆ ಎಂದು ನುಡಿದು ಮರಣವನ್ನಪ್ಪಿದ. ಪಾತ್ರೆಯನ್ನು ಪಡೆದುಕೊಂಡಂಥ ಮಗ ತನ್ನ ಭಿಕ್ಷಾಟನೆಯನ್ನು ಮುಂದುವರಿಸಿದ. ಒಂದು ದಿನ ಚಿನ್ನದ ವ್ಯಾಪಾರಿಯೊಬ್ಬ ಆ ಭಿಕ್ಷುಕನ ಬಳಿಗೆ ಬಂದು ತನ್ನ ಜೇಬಿನಲ್ಲಿದ್ದ ನಾಣ್ಯವನ್ನು ಭಿಕ್ಷುಕನ ಪಾತ್ರೆಗೆ ಹಾಕಿದ. ಅದು ಉಂಟು ಮಾಡಿದ ಶಬ್ದದಿಂದ ಪ್ರೇರಿತನಾಗಿ ಆ ಪಾತ್ರೆಯನ್ನು ತೆಗೆದುಕೊಂಡು ಅದನ್ನು ನೋಡಿದ. ಚಿನ್ನದ ವರ್ತಕನಿಗೆ ಆಶ್ಚರ್ಯವಾಯಿತು. ಭಿಕ್ಷುಕನಿಗೆ ಹೇಳಿದ, ನೀನು ನಿನ್ನ ಜೀವಮಾನವಿಡೀ ಬರೀ ಭಿಕ್ಷೆ ಬೇಡಿಕೊಂಡು ಹಾಳು ಮಾಡಿಕೊಂಡಿದ್ದೀಯ. ಅಪಾರ ಸಂಪತ್ತು ನಿನ್ನ ಕೈಯಲ್ಲೇ ಇತ್ತು. ನಿನ್ನ ಕೈಯಲ್ಲಿ ಇರುವಂತಹದ್ದು ಚಿನ್ನದ ಪಾತ್ರೆ. ಸಿರಿವಂತನಾಗಿ ನೀನು ಬಾಳಬಹುದಾಗಿತ್ತು.
ಆತ್ಮೀಯರೇ, ನಾವು ಕೂಡ ಆ ಭಿಕ್ಷುಕನಂತೆ ಬೆಲೆ ಬಾಳುವ ಪಾತ್ರೆಯನ್ನು ಕೈಯಲ್ಲಿ ಇರಿಸಿಕೊಂಡು ಇತರರ ಪುಡಿಗಾಸನ್ನು ಬಯಸುವವರಾಗಿದ್ದೇವೆ. ಕೊರಿಂಥದವರಿಗೆ ಬರೆದ ಎರಡನೆಯ ಪತ್ರ 4:7 ನಾವು ಆಲಿಸುವ ಮಾತುಗಳು. ನಾವು ಸಹ ಆಧ್ಯಾತ್ಮಿಕ ಮಾಣಿಕ್ಯವನ್ನು ಪಡೆದಿದ್ದರೂ ಮಣ್ಣಿನ ಮಡಕೆಗಳಂತೆ ಇದ್ದೇವೆ. ಎಷ್ಟು ಸರಿಯಲ್ಲವೇ? ನೀನು ಪವಿತ್ರಾತ್ಮರ ಆಲಯವಾಗಿರುವೆ. ಈ ಸತ್ಯವನ್ನು ನಾವು ಅರಿತುಕೊಳ್ಳುವುದೇ ಇಲ್ಲ. ಪವಿತ್ರಾತ್ಮರು ತಮ್ಮ ಸಪ್ತ ವರಗಳಿಂದ, ದ್ವಾದಶ ಫಲಗಳಿಂದ ನಮ್ಮನ್ನು ಪೋಷಿಸಿದ್ದಾರೆ, ನಮ್ಮನ್ನು ಪರಿಶುದ್ಧರಾಗಿರಿಸಿದ್ದಾರೆ, ನಮ್ಮನ್ನು ವಿಶ್ವಾಸದಲ್ಲಿ ಬಲಗೊಳಿಸಿದ್ದಾರೆ. ಈ ಸತ್ಯವನ್ನು ನಾವು ಅರಿತುಕೊಂಡರೆ ನಮ್ಮಷ್ಟು ಸಿರಿವಂತರು ಬೇರೆ ಯಾರೂ ಇಲ್ಲ. ಪವಿತ್ರಾತ್ಮರ ಮಹೋತ್ಸವದಂದೇ ಧರ್ಮಸಭೆಯ ಉಗಮವಾಯಿತು. ಪಂಚದಶಮಿ ಪಾಸ್ಕ ಕಾಲದ ಅಂತ್ಯವಾಗಿದೆ. ಪ್ರಭು ಯೇಸುಕ್ರಿಸ್ತರು ತಮ್ಮ ಶಿಷ್ಯರ ಮೇಲೆ ಕಳುಹಿಸಿದ ಪವಿತ್ರಾತ್ಮರ ಸ್ಮರಣೆಯ ದಿನವಾಗಿದೆ. ಅಂದು ಪವಿತ್ರಾತ್ಮರು ಪ್ರೇಷಿತರ ಹಾಗೂ ಮಾತೆ ಮರಿಯಮ್ಮನವರ ಮೇಲೆ ಇಳಿದು ಬಂದರು. ಭಯಭ್ರಾಂತರಾಗಿದ್ದ ಶಿಷ್ಯರ ಬದುಕಿನಲ್ಲಿ ಹೊಸ ಭರವಸೆಯ ಕಿರಣ ಉದಯವಾಯಿತು. ಅವರೆಲ್ಲರೂ ಭಯವನ್ನು ದೂರವಿರಿಸಿ ಪ್ರಭುವಿಗಾಗಿ ದುಡಿಯುವ ಮಡಿಯುವ ಸಂಕಲ್ಪವನ್ನು ಮಾಡಿದರು. ಹೀಗಿರುವಾಗ ಕ್ರೈಸ್ತರಾದ ನಮಗೆ ಆತ್ಮರ ಆಗಮನ ಹೊಸಬರನ್ನಾಗಿಸುತ್ತದೆ ಎಂದು ಭರವಸೆಯಿಂದ ಬಾಳುವ ದಿನವಾಗಿದೆ ಪಂಚದಶಮಿ. ಅನುದಿನದ ಬಾಳಿನಲ್ಲಿ ಪವಿತ್ರಾತ್ಮರು ಪ್ರಭುವಿನ ಪ್ರೀತಿಯನ್ನು ಉಣಬಡಿಸುತ್ತಾರೆ. ಪ್ರಭು ಯೇಸುಕ್ರಿಸ್ತರು ಶಿಲುಬೆಯ ಮೇಲೆ ನಮಗಾಗಿ ಸತ್ತರು ಎಂಬ ಸತ್ಯವನ್ನು ಸಾರುತ್ತಾರೆ. ನಮ್ಮ ಬದುಕಿಗೆ ಕಾಣದ ದೇವರ ಪ್ರೀತಿಯ ಅನುಭವವನ್ನು ನೀಡಿ ಅದೇ ಅನುಭವವನ್ನು ಇತರರಿಗೆ ನೀಡಲು ನಮ್ಮನ್ನು ಪ್ರೇರೇಪಿಸುತ್ತಾರೆ. ಆತ್ಮರು ನಮ್ಮನ್ನು ಮುನ್ನಡೆಸುತ್ತಾರೆ. ಸಕಲ ಪರಿಶೋಧನೆಗಳಿಂದ ನಮ್ಮನ್ನು ದೂರವಿರಿಸಿ ನಮ್ಮನ್ನು ಪರಿಶುದ್ಧರನ್ನಾಗಿಸಿ ದೇವರ ಪ್ರೀತಿಯ ಪ್ರಭೆಯಲ್ಲಿ ಬಾಳಲು ಆತ್ಮರು ನಮ್ಮನ್ನು ಮುನ್ನಡೆಸುತ್ತಾರೆ. ಆತ್ಮೀಯರೇ, ವಾರವಿಡೀ ಪವಿತ್ರಾತ್ಮರ ಸಪ್ತ ವರಗಳನ್ನು ಧ್ಯಾನಿಸಿ ಇಂದು ನಾವು ಆತ್ಮರ ದ್ವಾದಶ ಫಲಗಳಾದ ಪ್ರೀತಿ, ಆನಂದ, ಶಾಂತಿ, ಸಹನೆ, ದಯೆ, ಉದಾರತೆ, ಸೈರಣೆ, ವಿನಯತೆ, ನಿಷ್ಠೆ, ಗಾಂಭೀರ್ಯತೆ, ಸಂಯಮ, ನಿರ್ಮಲತೆಯನ್ನು ಧ್ಯಾನಿಸಲಿದ್ದೇವೆ. ಈ ಧ್ಯಾನದ ಮೂಲಕ ನಮಗೆ ಪವಿತ್ರಾತ್ಮರ ಆಗಮನವಾಗಲಿ. ಆತ್ಮರು ನಮ್ಮನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲಿ, ತಮ್ಮ ವರಗಳಿಂದ ಮತ್ತು ಫಲಗಳಿಂದ ನಮ್ಮನ್ನು ತುಂಬಲಿ, ನಮ್ಮನ್ನು ಕ್ರಿಸ್ತನ ಹಾದಿಯಲ್ಲಿ ನಡೆಸಿ ನಮ್ಮ ವಿಶ್ವಾಸವನ್ನು ದೃಢಪಡಿಸಿ ದೈವೀರಾಜ್ಯದ ಮೌಲ್ಯಗಳ ಪರಿಪಾಲನೆಗೆ ನಮ್ಮನ್ನು ಪ್ರೇರೇಪಿಸಿ ಕ್ರಿಸ್ತನ ಜೀವಂತ ಸಾಕ್ಷಿಗಳನ್ನಾಗಿಸಲಿ. ಸರ್ವಶಕ್ತ ದೇವರಾದ ಪಿತ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ತಮಗೆಲ್ಲರಿಗೂ ಪಂಚದಶಮಿ ಹಬ್ಬದ ಶುಭಾಶಯಗಳು.
ನಿನ್ನ ಪ್ರೀತಿಯನ್ನು ಸೃಷ್ಟಿ ಮಾಡಿದರು ಅಂತೆ ಪ್ರತಿಯೊಬ್ಬರ ಸೃಷ್ಟಿ ಮಾಡಿದರು ವೀಕ್ಷಕರೇ, ಪ್ರಭುವಿನ ಪವಿತ್ರ ನಾಮದಲ್ಲಿ ನಿಮಗೆ ಶುಭವನ್ನು ಕೋರ್ತೇನೆ. ಪವಿತ್ರಾತ್ಮ ದೇವರು ನಿಮ್ಮ ಹೃನ್ಮನಗಳನ್ನು ಬೆಳಗಿಸಲಿ. ಪವಿತ್ರ ವಾಕ್ಯವನ್ನು ಆಲಿಸಲಿಕ್ಕೆ, ಅದನ್ನು ಪೋಷಿಸಲಿಕ್ಕೆ, ಅದನ್ನು ಪಾಲಿಸಲಿಕ್ಕೆ ಬೇಕಾದಂತಹ ಅನುಗ್ರಹವನ್ನು ದಯಪಾಲಿಸಲೆಂದು ನಿಮಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ಆತ್ಮೀಯರೇ, ಸಂತ ಪೌಲನು ಗಲಾತ್ಯದವರೆಗೆ ಬರೆದ ಪತ್ರ 5:22
ಪವಿತ್ರಾತ್ಮದತ್ತವಾದ 9 ಸತ್ಫಲಗಳ ಬಗ್ಗೆ ಅವರು ಉಲ್ಲೇಖಿಸ್ತಾರೆ. ಈ 9 ಸತ್ಫಲಗಳಲ್ಲಿ ಮೊದಲ ಸ್ಥಾನವನ್ನು ಪಡೆದಿರುವಂತಹದ್ದು ಪ್ರೀತಿ. ಮೊದಲ ಸ್ಥಾನ ಪಡೆದಿರುವಂತಹ ಈ ಪ್ರೀತಿಯ ಬಗ್ಗೆ ಇಂತಹ ಅನನ್ಯ ಅನರ್ಘ್ಯ ಹಾಗೂ ಅತ್ಯಮೂಲ್ಯವಾದಂತಹ ಪ್ರೀತಿಯ ಬಗ್ಗೆ ಒಂದಿಷ್ಟು ಚಿಂತನೆಗಳನ್ನು ನಿಮ್ಮ ಮುಂದೆ ಹರಿಯಬಿಡಲು ಪ್ರಯತ್ನಿಸುತ್ತೇನೆ, ಪವಿತ್ರಾತ್ಮರ ಶಕ್ತಿಯಿಂದ ಹಾಗೂ ಪವಿತ್ರ ವಾಕ್ಯದ ಬೆಳಕಿನಿಂದ. ಅಯ್ಯೋ, ಪ್ರೀತಿ ತಾತ್ಸರ ಮನೋಭಾವನೆ ಬಂದಿರಬೇಕು, ನಿಮ್ಮ ಮನಸ್ಸನ್ನು ಹೃದಯಗಳನ್ನು ಮುಚ್ಕೊಂಡಿರಬೇಕು. ಕಾರಣ, ಪ್ರೀತಿಯ ಬಗ್ಗೆ ಬೇಕಾದಷ್ಟು ತಿಳಿಯಿರ್ತೀರ. ಇದೊಂದು ಗುಣಲಕ್ಷಣವಾಗಿ, ಒಂದು ನಾಮಪದವಾಗಿ ಇದು ಇಡೀ ಪ್ರಪಂಚವನ್ನೇ ವ್ಯಾಪಿಸಿಕೊಂಡಿದೆ. ಪ್ರೀತಿಯ ಬಗ್ಗೆ ಪ್ರಪಂಚದಷ್ಟೇ ಮಾತನಾಡುವಷ್ಟು ಇದೆ. ಹೀಗಿರಬೇಕಾದ್ರೆ ಈ ಒಂದು ಭಾವನಾತ್ಮಕ ಹಾಗೂ ನಮ್ಮ ಭಾವಕ್ಕೆ ಭಕ್ತಿಗೆ ತಕ್ಕಂತೆ ಬಿಂಬಿಸುವಂತಹ ಈ ಪ್ರೀತಿಯ ಬಗ್ಗೆ ನಾನು ಮಾತನಾಡ್ತಿಲ್ಲ, ಅದರ ಗೊಡವೆಯನ್ನು ನಮಗೆ ಬೇಡ. ಹಾಗಿದ್ದಲ್ಲಿ ನಾನು ಮಾತನಾಡುವಂತಹದ್ದು ಈ ಲೋಕಾರೂಢ್ಯದಂತಹ ಪ್ರೀತಿಯ ಬಗ್ಗೆ ಅಲ್ಲ, ಬದಲಿಗೆ ಪ್ರಭುವಿನ ಪ್ರೀತಿಸುವ ರೀತಿಯ ಬಗ್ಗೆ. ಈಗ ನಾವು ನೋಡೋಣ, ಸಂತ ಪೌಲರೇ ತಮ್ಮ ಈ ಸತ್ಫಲಗಳ ಸರಣಿಯಲ್ಲಿ ಮೊದಲ ಆದ್ಯತೆಯನ್ನು ಪ್ರೀತಿಯೇ ಕೊಟ್ಟಿದ್ದಾರೆ. ಏಕೆ? ಆಕಸ್ಮಿಕವಾಗಿಯೇ? ಖಂಡಿತವಾಗಿಯೂ ಅಲ್ಲ, ಇದು ಅವರು ಮಾಡಿದಂತಹ ಆಯ್ಕೆಯಿಂದ. ಇದು ಕೇವಲ ಅವರು ಆಯ್ಕೆ ಮಾಡಿದ್ದಲ್ಲ, ದೇವರೇ ಪ್ರೀತಿಯನ್ನು ಪ್ರಥಮವಾಗಿ ಆಯ್ಕೆ ಮಾಡಿದ್ರು. ನಾವು ಇದನ್ನು ಸಂತ ಪೌಲರು ಕೊರಿಂಥದವರಿಗೆ ಬರೆದ ಪತ್ರ, ಮೊದಲ ಕೊರಿಂಥದವರಿಗೆ ಬರೆದ ಪತ್ರ ಅಧ್ಯಾಯ 13 ವಚನ 2 ನೋಡ್ತೇವೆ. ಪ್ರೀತಿ ಒಂದಿಲ್ಲದಿರೆ ನಾ ಶೂನ್ಯಕ್ಕೆ ಸಮಾನ. ಮಹಾತ್ಮ ಗಾಂಧೀಜಿಯವರು ಸಹ ಇದನ್ನು ಹೇಳ್ತಾರೆ. ಈ ಪ್ರಪಂಚದಲ್ಲಿ ಅತ್ಯಂತ ಪ್ರಬಲವಾದಂತಹ ಶಕ್ತಿ ಇರುವುದು ಪ್ರೀತಿಗೆ. ಯಾರ ಜೀವನದಲ್ಲಿ ಪ್ರೀತಿ ಇಲ್ಲವೋ ಆ ಜೀವನ ಸತ್ತ ಹಾಗೆ. ಆದ್ದರಿಂದ ಆತ್ಮೀಯರೇ, ಪ್ರೀತಿಗೆ ಮೊದಲ ಸ್ಥಾನವನ್ನು ಸಂತ ಪೌಲರು ಕೊಟ್ಟರು. ಸತ್ಫಲಗಳಲ್ಲಿ, 9 ಸತ್ಫಲಗಳಲ್ಲಿ ಇದಕ್ಕೆ ಮೊದಲ ಆದ್ಯತೆ ಕೊಡಬೇಕಾದ ಕಾರಣ ಇನ್ನೊಂದಿದೆ. ಈ ಪ್ರೀತಿ ಇಲ್ಲದೆ ಇನ್ನಿತರ ಸತ್ಫಲಗಳು ತಮ್ಮ ಸ್ಥಾನವನ್ನು ಕಳೆದುಕೊಳ್ತವೆ, ಇನ್ನಿತರ ಸತ್ಫಲಗಳು ಕಾಣೆಯಾಗ್ತವೆ, ಇನ್ನಿತರ ಸತ್ಫಲಗಳು ಕಾರ್ಯೋನ್ಮುಖವಾಗಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು ನಾವು ಹಳೆಯ ಒಡಂಬಡಿಕೆಗೆ ಬಂದರೆ ನಾವು ಇದನ್ನೇ ನೋಡ್ತೇವೆ, ಪ್ರೀತಿಗೆ ಮೊದಲ ಸ್ಥಾನವನ್ನು ದೇವರು ಕೊಟ್ಟರು. ಹೇಗೆ? ಸೃಷ್ಟಿಯ ಆದಿಯಲ್ಲೇ ದೇವರು ನಮ್ಮನ್ನು ಪ್ರೀತಿಯಿಂದ ಸೃಷ್ಟಿಸಿದರು. ಹೇಗೆ? ತಮ್ಮ ಕರಗಳಿಂದ ನಮ್ಮನ್ನು ಸೃಷ್ಟಿ ಮಾಡಿದರು. ಒಬ್ಬ ತಾಯಿ ತನ್ನ ಮಗುವಿಗೆ ಕೊಡುವಂತಹ ಪ್ರೀತಿಯಲ್ಲಿ ಸ್ಪರ್ಶ ಅತಿ ಮುಖ್ಯ. ಯಾರು ಮುಟ್ತಾರೋ ಅಲ್ಲಿ ಪ್ರೀತಿಯ ಉತ್ಕಟತೆ ಹೆಚ್ಚಾಗುತ್ತೆ. ಹಾಗೆ ದೇವರು ನಮ್ಮನ್ನು ಪ್ರೀತಿಯಿಂದ ಮುಟ್ಟಿ ಸೃಷ್ಟಿಸಿದರು. ಅಷ್ಟೇ ಅಲ್ಲ, ತಮ್ಮ ಜೀವಾತ್ಮವನ್ನು, ತಮ್ಮ ಉಸಿರನ್ನು ನಮ್ಮಲ್ಲಿ ಉಸಿರೂದಿ ನಮಗೆ ಜೀವ ಬರುವಂತೆ ಮಾಡಿದರು. ಅದು ದೇವರ ಪ್ರಥಮ ಪ್ರೀತಿಯ ಪ್ರತೀಕ. ಹೊಸ ಒಡಂಬಡಿಕೆಯಲ್ಲಿ ಯೌವನನ ಮೊದಲ ಪತ್ರ ಅಧ್ಯಾಯ 3 ವಚನ 1, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎಂಬುದೇ ಮೊದಲಿನಿಂದಲೂ ನೀವು ಕೇಳಿದಂತಹ ಸಂದೇಶ. ಹೊಸ ಒಡಂಬಡಿಕೆಯಲ್ಲಿ ಸಂತ ಪೌಲರು ಹೇಳ್ತಿದ್ದಾರೆ, ನಮಗೆ ಸಿಕ್ಕಂತಹ ಮೊದಲ ಸಂದೇಶವೇ ಪ್ರೀತಿಸುವ ಸಂದೇಶ. ಹಾಗೆಯೇ ಪ್ರೀತಿಸುವ ಪ್ರಥಮ ಹೆಜ್ಜೆಯನ್ನು ಪ್ರಭುವೇ ತೆಗೆದುಕೊಳ್ತಾರೆ. ವಿಮೋಚನಾ ಕಾಂಡ ಅಧ್ಯಾಯ 3 ವಚನ 7 ಸರ್ವೇಶ್ವರ ಮೋಶೆಗೆ ಹೇಳ್ತಾರೆ, ಈಜಿಪ್ಟಿನಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನಾನು ಕಣ್ಣಾರೆ ನೋಡಿದ್ದೇನೆ, ಈ ಕಾರಣ ಅವರನ್ನು ಈಜಿಪ್ಟಿನವರ ಕೈಯಿಂದ ಬಿಡಿಸುವೆನು. ತಾವೇ ಮುತುವರ್ಜಿ ವಹಿಸಿ ಇಸ್ರಾಯೇಲರನ್ನು ದೇವರು ಈಜಿಪ್ಟಿನ ದಾಸ್ಯದಿಂದ ಬಿಡಿಸ್ತಾರೆ. ಧರ್ಮೋಪದೇಶ ಕಾಂಡ ಅಧ್ಯಾಯ 7 ವಚನ 7 ನಾವು ನೋಡ್ತೇವೆ, ಇಸ್ರಾಯೇಲರು ಬಹುಸಂಖ್ಯಾತರಾಗಿರಲಿಲ್ಲ, ಅವರು ಅಲ್ಪಸಂಖ್ಯಾತರಾಗಿದ್ದರು, ಆದರೂ ಸಹ ಅವರನ್ನು ಆರಿಸಿಕೊಂಡ್ರು. ಅವರು ಹೇಳ್ತಾರೆ, ನೀವು ಬಹುಸಂಖ್ಯಾತರಂದಲ್ಲ, ಬದಲಿಗೆ ನಾನು ನಿಮ್ಮನ್ನು ಪ್ರೀತಿಸ್ತೇನೆ, ಅದಕ್ಕೋಸ್ಕರವೇ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಪ್ರಭುವೇ ಮೊದಲು
ಪ್ರೀತಿಸಲಿಕ್ಕೆ ಹೆಜ್ಜೆನ ಇಡ್ತಾರೆ. ಅದನ್ನೇ ನಾವು ಸಂತ ಯೌಹನ್ನರ ಮೊದಲ ಪತ್ರ 4:19 ನೋಡ್ತೇವೆ. ದೇವರು ನಮ್ಮನ್ನು ಮೊದಲು ಪ್ರೀತಿಸಿದ್ದರಿಂದಲೇ ನಾವು ಪ್ರೀತಿಸ್ತೇವೆ. ನಾವಿಲ್ಲಿ ಪ್ರೀತಿಸ್ತಾ ಇದ್ರೆ ಕಾರಣ ದೇವರು ನಮ್ಮನ್ನು ಪ್ರೀತಿಸಿದ್ರು. ಅದನ್ನು ನೋಡ್ತೇವೆ ನಾವು. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ಯೌವನನ ಮೊದಲ ಪತ್ರ 4:16 ಯಾರು ಪ್ರೀತಿಸ್ತಾರೆ ಅವರು ದೇವರೊಂದಿಗೆ ಬಾಳ್ತಾರೆ, ಅವರು ಅವರ ನೆಲೆಸ್ತಾರೆ. ಹೀಗೆ ದೇವರ ಪ್ರೀತಿ ನಮ್ಮಲ್ಲಿ ಸಿದ್ಧಿಗೆ ಬರುತ್ತದೆ. ಆತ್ಮೀಯರೇ, ಎರಡನೇದಾಗಿ ಅತಿ ಮುಖ್ಯವಾಗಿ ಪ್ರೀತಿಗೆ ಪ್ರಭುವಿನ ಪ್ರಥಮ ಸಂದೇಶ. ಪ್ರೀತಿ ಈ ಧರೆಗೆ ಮಾನವನಾಗಿ ಬಂದಾಗಲೇ ನಮಗೆ ಸಿಕ್ಕಂತಹ ಮೊದಲ ಸಂದೇಶ ಪ್ರೀತಿಯ ಸಂದೇಶ. ಹಾಗೆಯೇ ಸಂತ ಯೌವನರು ಹೇಳ್ತಾರೆ ಅವರ ಮೊದಲ ಪತ್ರದಲ್ಲಿ 3:11, ನಾವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ಎನ್ನುವುದೇ ಮೊತ್ತ ಮೊದಲಿನಿಂದಲೂ ನೀವು ಕೇಳಿದಂತಹ ಸಂದೇಶ. ಪ್ರೀತಿಸುವುದೇ ನಾವು ಕೊಡುವಂತಹ ನಿಜ ಸಂದೇಶ. ಮೂರನೆಯದಾಗಿ ಪ್ರೀತಿಯೇ ಪ್ರಥಮ ಆಜ್ಞೆ. ನಾವು 10 ಆಜ್ಞೆಗಳನ್ನು ಬಲ್ಲೆವು. ಅದರ ಮೊದಲ ಆಜ್ಞೆ ಯಾವುದು? ಏಕದೇವರನ್ನು ಆರಾಧಿಸು ಅಂತ ಹೇಳಿಬಿಟ್ಟು. ಆದರೆ ಯೇಸುಕ್ರಿಸ್ತರ ಹೊಸ ಆಜ್ಞೆ ನೋಡಿ, ಸಂತ ಮಾರ್ಕನ ಶುಭ ಸಂದೇಶ 12:30 ಯೇಸು ಹೇಳ್ತಾ ಇದ್ದಾರೆ, ನಿನ್ನ ದೇವರು ಸರ್ವೇಶ್ವರ, ಆತನನ್ನು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಹೃದಯದಿಂದಲೂ ಪೂರ್ಣ ಆತ್ಮನಿಂದಲೂ ಆರಾಧಿಸು ಅಂತ ಹೇಳ್ತಾ ಇಲ್ಲ, ಪ್ರೀತಿಸು ಅಂತ ಹೇಳ್ತಾ ಇದ್ದಾರೆ. ಅಂಥೇಳಿದರೆ ನಿಜವಾದಂತಹ ಆರಾಧನೆ ಯಾವುದು? ಪ್ರೀತಿ. ಪ್ರೀತಿಸುವುದೇ ನಿಜವಾದಂತಹ ಆರಾಧನೆ ಆಗಿದ್ದಲ್ಲಿ ಈ ಪ್ರೀತಿಯನ್ನು ಯೇಸುಕ್ರಿಸ್ತರು ತಮ್ಮ ಜೀವನೋಪಾದಿಯಲ್ಲಿ ತೋರಿಸಿಕೊಟ್ಟರು. ಅವರ ಪ್ರೀತಿ ಹೇಗಿತ್ತು, ಅವರ ಜೀವನ ಹೇಗಿತ್ತು ಅಂತ ಹೇಳಿದರೆ, ಪ್ರೀತಿಯೇ ಪ್ರಭುವಿನ ಜೀವನದ ರೀತಿಯಾಗಿತ್ತು. ಅವರ ಜೀವನದ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಅವರು ಪ್ರೀತಿಯನ್ನು ಅಭಿವ್ಯಕ್ತಿಪಡಿಸ್ತಾ ಇದ್ದರು, ಅನಾವರಣಗೊಳಿಸ್ತಾ ಇದ್ದರು. ಅವ್ರು ಮಾಡಿದಂತಹ ಪವಾಡ ಇರಬಹುದು, ಅವ್ರು ಮಾಡಿದಂತಹ ಬೋಧನೆ ಇರಬಹುದು, ಎಲ್ಲದರಲ್ಲೂ ಯೇಸುಕ್ರಿಸ್ತರ ಪ್ರೀತಿ ಅಭಿವ್ಯಕ್ತವಾಗ್ತಾ ಇತ್ತು. ಅಷ್ಟೂ ಅಲ್ಲ, ದೇವಾಲಯದಲ್ಲಿ ಅವರು ಚಾಟಿಯನ್ನು ಬೀಸಿದಾಗ ಸಹ ಅವರ ನಿಜವಾದಂತಹ ಪ್ರೀತಿಯಲ್ಲಿ ಅನಾವರಣಗೊಂಡಿತ್ತು. ಅವರು ತಮ್ಮ ದೇವಾಲಯದಲ್ಲಿ ಇಟ್ಟಂತಹ ಪ್ರೀತಿಯ ಅಭಿಮಾನ ಅಲ್ಲಿ ಅನಾವರಣಗೊಂಡಿತ್ತು. ಆತ್ಮೀಯರೇ, ಈ ಒಂದು ಪ್ರೀತಿಯ ರೀತಿಯನ್ನು ಅನುಸರಿಸಿದಂತಹ ಯೇಸುಕ್ರಿಸ್ತರ ಜೀವನದಲ್ಲಿ ನಾವು ಇನ್ನೂ ಹೆಜ್ಜೆ ಹೆಜ್ಜೆಯಲ್ಲಿ ನೋಡ್ತಾ ಇದ್ದರೆ ನಿಜವಾದಂತಹ ಪ್ರೀತಿಯ ಅರ್ಥ ನಮ್ಗೆ ಗೊತ್ತಾಗುತ್ತೆ. ಹಾಗಾದರೆ ಪ್ರೀತಿಸುವುದೆಂದರೇನು? ಪ್ರೀತಿಸು ಅಂದರೇನು? ಪ್ರೀತಿಸುವುದೆಂದರೆ ದೇವರ ಚಿತ್ತಕ್ಕೆ ವಿಧೇಯರಾಗಿ ತಲೆಬಾಗುವುದು. ಸಂತ ಪೌಲರು ಫಿಲಿಪ್ಪಿಯರಿಗೆ ಬರೆದ ಪತ್ರ 2:8 ನಾವು ನೋಡ್ತೇವೆ. ಯೇಸು ತನ್ನನ್ನೇ ತಗ್ಗಿಸಿಕೊಂಡು ವಿಧೇಯರಾಗಿ ನಡೆದುಕೊಂಡರು, ದೇವರ ಚಿತ್ತದಂತೆ ಅವರು ನಡೆದರು. ಇದನ್ನು ನಾವು ನೋಡ್ತೇವೆ ಮಾತೆ ಮರಿಯಮ್ಮನವರ ಜೀವನದಲ್ಲೂ ಸಹ. ಅವರು ಸಹ ದೇವರ ಚಿತ್ತಕ್ಕೆ ಮಣಿದರು, ಪ್ರೀತಿಯನ್ನು ಈ ರೀತಿ ವ್ಯಕ್ತಪಡಿಸಿದರು. ಆದ್ಮೇಲೆ ನಾವು ಈ ರೀತಿಯಲ್ಲಿ ದೇವರ ಚಿತ್ತವನ್ನು ಪ್ರೀತಿಸುವುದರ ಮುಖಾಂತರ ವ್ಯಕ್ತಪಡಿಸುವಾಗ ಪವಿತ್ರಾತ್ಮರು ನಮ್ಮ ಜೊತೆ ಇರ್ತಾರೆ, ಅವರೇ ಎಲ್ಲವನ್ನು ಸಿದ್ಧಿಗೆ ತರ್ತಾರೆ. ನೋಡೋಣ, ಮಾತೆ ಮರಿಯಮ್ಮನವರು ಗರ್ಭಧರಿಸಲಿಕ್ಕೆ ಪವಿತ್ರಾತ್ಮರ ಶಕ್ತಿಯ ಕಾರಣವಾಯಿತು. ಅದೇ ಪವಿತ್ರಾತ್ಮರು ದೇವತಂದೆಯ ಚಿತ್ತವನ್ನು ಯೇಸುಕ್ರಿಸ್ತರು ನಡೆಸಲಿಕ್ಕೆ, ಅವರ ಹಂಬಲವನ್ನು ಬೆಂಬಲಿಸಲಿಕ್ಕೆ ಅವರ ಜೊತೆ ಇದ್ದರು. ಹೇಗೆ? ಅವರು ದೀಕ್ಷಾಸ್ನಾನವನ್ನು ಪಡೆಯಬೇಕಂತ ಹೇಳಿದರೆ ಮಾನವರ ಸಹಾಯನಲ್ಲಿ ನಿಂತುಬಿಟ್ಟು ದೀಕ್ಷಾಸ್ನಾನವನ್ನು ಪಡೆಯಬೇಕಾದರೆ ಇವರೇ ದೇವರ ಪುತ್ರ ಅಂತ ಹೇಳಿಬಿಟ್ಟು ಪವಿತ್ರಾತ್ಮರೇ ಅಲ್ಲಿ ಪ್ರಕಟಿಸಿದ್ರಲ್ವೇ? ಅದೇ ಪವಿತ್ರಾತ್ಮನಿಂದ ಪ್ರೇರಿತರಾಗಿ ಯೇಸುಕ್ರಿಸ್ತರು ಬೆಂಗಾಡಿಗೆ ಹೋಗ್ತಾರೆ. ಸಂತ ಮತ್ತಾಯನ ಶುಭ ಸಂದೇಶ 14:1, ಅದೇ ಪವಿತ್ರಾತ್ಮರು ಅವರಲ್ಲಿ ಆಯಾಸವಾದಾಗ ದೇವದೂತರ ಮುಖೇನ ಅವರನ್ನು ಉಪಚರಿಸ್ತಾರೆ. ಅದೇ ಪವಿತ್ರಾತ್ಮರು ಯೇಸುಕ್ರಿಸ್ತರು ಗೆತ್ಸೆಮಿನ ತೋಪಿನಲ್ಲಿ ಬೆವರು ಸುರಿಸುವಾಗ ದೇವತಂದೆಯ ಚಿತ್ರ ನೆರವೇರಿಸಲಿಕ್ಕೆ ಹೇಗೆ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಿರ್ಬೇಕಾದ್ರೆ ದೇವದೂತರ ಮುಖೇನ ಬಂದು ಅವರನ್ನು ಉಪಚರಿಸ್ತಾರಲ್ವೇ? ಖಂಡಿತವಾಗಿಯೂ ಆ ಪವಿತ್ರಾತ್ಮರು ನಮ್ಮ ಜೊತೆಯಲ್ಲೂ ಸದಾ ಇರ್ತಾರೆ, ಪ್ರೇರಣೆ ಕೊಡ್ತಾ ಇರ್ತಾರೆ. ಅವರ ಪ್ರಭಾವದಿಂದ ನಾವು ಪ್ರೀತಿಸಲಿಕ್ಕೆ ಸಾಧ್ಯವಿದೆ. ಹಾಗಿದ್ದರೆ ನಾವೇನು ಮಾಡೋಣ ಈ ವಿಷಮ ಸ್ಥಿತಿಯಲ್ಲಿ? ಈ ಕೋವಿಡ್ ಎನ್ನುವಂತಹ ಪಿಡುಗಿನಲ್ಲಿ ನಮ್ಮ ಕುಟುಂಬಗಳು ನಡುಗೋಗ್ಬಿಟ್ಟಿದ್ದಾವೆ.
ಈ ವೈರಾಣುವಿನಿಂದ ನಮ್ಮ ಜೀವನ ಹೈರಾಣವಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ಒಳಗಡೆ ಕೂತ್ಕೊಂಡ್ರೆ ಪ್ರಯೋಜನವಿಲ್ಲ. ವಾಟ್ಸಪ್ನಲ್ಲಿ ಒಂದು ಸಂದೇಶವನ್ನು ನಾನು ಓದಿದ್ದೆ. ಮಂಗಳದ ಅಂಗಳಕ್ಕೆ ಕಾಲಿಟ್ಟಂತಹ ಮನುಜ ತನ್ನ ಮನೆಯ ಅಂಗಳಕ್ಕೆ ಕಾಲಿಡಲಿಕ್ಕೆ ಭಯಪಡ್ತಾ ಇದ್ದಾನೆ. ಭೀತಿ ಅವನನ್ನು ಆವರಿಸಿದೆ. ಪ್ರೀತಿ ಇರುವಲ್ಲಿ ಭೀತಿ ಇಲ್ಲವೇ ಇಲ್ಲ. ಆದ್ದರಿಂದ ನಾವು ಹೊರಬರೋಣ. ಹಾಗೆಂದ ಹೇಳ್ಬಿಟ್ಟು ಮಾಸ್ಕ್ ಹಾಕ್ಕೊಂಡೆ ಓಡಾಡೋದಲ್ಲ, ಬದಲಿಗೆ ನಾವು ಹೊರಬರುವುದು ಪ್ರೀತಿಸಲಿಕ್ಕೆ. ಆದ್ದರಿಂದ ಈ ಪ್ರೀತಿಯನ್ನು ವ್ಯಕ್ತಪಡಿಸಲಿಕ್ಕೆ ನಾವು ಇಂದು ಪ್ರಯತ್ನ ಪಡೋಣ. ಸಂತ ಪೌಲನು ಗಲಾತಿಯವರಿಗೆ ಬರೆದ ಪತ್ರ ಅಧ್ಯಾಯ 6:10 ನಾವು ನೋಡ್ತೇವೆ. ಸಮಯ ಸಂದರ್ಭಗಳು ಇರುವಾಗಲೇ ಸರ್ವರಿಗೂ ಉಪಕಾರ ಮಾಡೋಣ. ಸಮಯ ಬಂದಿದೆ, ಸಂದರ್ಭ ಬಂದಿದೆ. ನಾವು ಕೈ ಕಟ್ಟಿ ಮನೆಯಲ್ಲಿ ಕುಳಿತರೆ ಖಂಡಿತವಾಗಿಯೂ ನಾವು ಪವಿತ್ರಾತ್ಮನಿಂದ ದೃಢೀಕರಣದನ್ನು ಅಭಿಷಿಕ್ತರಾದದ್ದು ನಿಷ್ಪ್ರಯೋಜಕವಾದೀತು. ಆದ್ದರಿಂದ ಅಖಾಡಕ್ಕೆ ಇಳಿಯೋಣ. ನಮ್ಮ ಪ್ರೀತಿಯ ಸೇವೆಯನ್ನು ಕ್ರಿಯಾತ್ಮಕವಾಗಿ ತೋರ್ಪಡಿಸೋಣ. ಅದು ಖಂಡಿತವಾಗಿಯೂ ನಮಗೆ ಪವಿತ್ರಾತ್ಮನ ಅನುಗ್ರಹ ಇನ್ನೂ ಹೆಚ್ಚಾಗಿ ಹೇರಳವಾಗಿ ದೊರೆಯಲಿದೆ. ಆತ್ಮರೇ, ಕೊನೆಯದಾಗಿ ಪ್ರೀತಿಸುವುದೆಂದರೆ ಆನಂದವನ್ನು ಪಡೆಯುವಂತಹದ್ದು. ಸಂತ ಯವ್ವನನ ಸಂದೇಶ ಅದೇ 15:11. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿ ಇರಬೇಕೆಂತಲೂ ನಿಮ್ಮ ಆನಂದವು ತುಂಬಿ ತುಳುಕಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳುತ್ತಿದ್ದೇನೆ. 12, ನಾನು ನಿಮ್ಮನ್ನು ಪ್ರೀತಿಸಿದಂತೆಯೇ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಆದ್ದರಿಂದ ಪ್ರೀತಿಸುತ್ತಾ ಆನಂದವನ್ನು ಪಡೆಯೋಣ. ಇದು ನಿಜವಾದಂತಹ ಸ್ವರ್ಗಾನಂದ. ಪ್ರಭುವು ನಿಮ್ಮನ್ನು ಹರಸಲಿ, ಆಶೀರ್ವದಿಸಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಾರ್ಥನಾ ಸಮಯ. ಈ ದಿನದಿಂದ ನಾವು ಪವಿತ್ರಾತ್ಮರ ದ್ವಾದಶ ಫಲಗಳ ಮೇಲೆ 12 ದಿನಗಳು 12 ಯಾಜಕರಿಂದ ಪವಿತ್ರಾತ್ಮರ ದ್ವಾದಶ ಫಲಗಳ ಮೇಲೆ ಧ್ಯಾನವನ್ನು ಆರಂಭಿಸಿದ್ದೇವೆ. ನಮ್ಮಲ್ಲಿ ಈ ದಿನ ಹಲವಾರು ಜನರು ಪ್ರಾರ್ಥನೆಗಾಗಿ ಕೇಳಿದ್ದಾರೆ. ಇನ್ನು ಕೆಲವರು ಈ ದಿನ ತಮ್ಮ ಜನ್ಮದಿನವನ್ನು ಆಚರಿಸುವಾಗ, ತಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ವಿವಾಹದ ವಾರ್ಷಿಕೋತ್ಸವವನ್ನು ಆಚರಿಸುವಾಗ ಅವರಿಗಾಗಿಯೂ ಪ್ರಾರ್ಥಿಸಲು ಕೇಳಿದ್ದಾರೆ. ಅವರೆಲ್ಲರಿಗಾಗಿ ಪ್ರಾರ್ಥಿಸೋಣ. ದೇವರ ವಾಕ್ಯವನ್ನು ನಾವು ಈ ದಿನ ಧ್ಯಾನಿಸುತ್ತಾ ಹೋದರೆ, ಯೆಶಾಯ ಪ್ರವಾದಿ ಗ್ರಂಥ 41:10, ಹೆದರಬೇಡ, ನಾನಿದ್ದೇನೆ ನಿನ್ನೊಂದಿಗೆ, ಭಯಭ್ರಾಂತನಾಗಬೇಡ, ನಾನೇ ದೇವರು ನಿನಗೆ, ಶಕ್ತಿ ನೀಡುವೆ, ಸಹಾಯ ಮಾಡುವೆ ನಿನಗೆ, ನನ್ನ ವಿಜಯ ಹಸ್ತದ ಆಧಾರ ಇದೆ ನಿನಗೆ. ಆತ್ಮೀಯರೆ, ಯೆಶಾಯ ಪ್ರವಾದಿ ಗ್ರಂಥ 41:10 ಹೇಳುತ್ತೆ, ಭಯಪಡಬೇಡ. ಈ ದೇವರ ವಾಕ್ಯ ನಮಗೆಲ್ಲರಿಗೂ ಹೇಳುವಂಥ, ನೀಡುವಂಥ ಸಂದೇಶ, ದೇವರ ವಾಕ್ಯ ನಮಗೆ ನೀಡುವಂಥ ಸಂದೇಶ, ಭಯಪಡಬೇಡಿ. ಭಯಪಟ್ಟರೆ ನಾವು ಸೋಲುತ್ತೇವೆ. ಆದ್ದರಿಂದ ನಿಮ್ಮ ದೃಷ್ಟಿ ನೇರವಾಗಿ ದೇವರ ಮೇಲೆ ನಾಟಿರಲಿ. ಧೃತಿಗೆಡದೆ, ಧೈರ್ಯಗೆಡದೆ, ದೇವರ ವಾಕ್ಯದ ಧ್ಯಾನ ಹಾಗೂ ಪ್ರಾರ್ಥನೆಯಿಂದ ನಾವು ಮುಂದೆ ಸಾಗೋಣ. ಈ ದಿನ ಹಲವಾರು ಜನರು ಪ್ರಾರ್ಥನೆಗಾಗಿ ಕೇಳಿದ್ದಾರೆ. ಅವರೆಲ್ಲ ಅಭಿಪ್ರಾಯಗಳಿಗಾಗಿ ನಾವು ಪ್ರಾರ್ಥಿಸೋಣ. ಬ್ರಯನ್, ಡಾಮಿನಿಕ್, ವಿಟ್ಟು, ಮರೀನಾ, ಮೆಲಿಟಾ, ಸೀಮಾ, ಲವಿನಾ ಇವರಿಗೆ ಉತ್ತಮ ಆರೋಗ್ಯದ ವರದಾನ ಸಿಗುವಂತೆ ಪ್ರಾರ್ಥನೆಗಾಗಿ ಕೇಳಿದ್ದಾರೆ. ಮೋನಿಕಾ ಇವರಿಗೆ ದುರಾತ್ಮನ ಶಕ್ತಿಯಿಂದ ಬಿಡುಗಡೆಗಾಗಿ ಪ್ರಾರ್ಥನೆಗಾಗಿ ಕೇಳಿದ್ದಾರೆ. ಫ್ರಾನ್ಸಿಸ್ ರಾಡ್ರಿಗಸ್ ಇವರಿಗೆ ಉತ್ತಮ ಆರೋಗ್ಯ ಸಿಗುವಂತೆ, ಗ್ರೇಸಿ ಟೇಸಾ ಇವರ ಸಹೋದರಿಗೆ ಉತ್ತಮ ಆರೋಗ್ಯ ಸಿಗುವಂತೆ, ಹಬಿ ವಿವೇಕ್ ಹಾಗೂ ಚಿತ್ರದುರ್ಗ ಧರ್ಮ ಕೇಂದ್ರದ ಕೆಲವು ಯುವಕ ಯುವತಿಯರು, ಅದರೊಂದಿಗೆ ಅಲ್ಲಿನ ಸಿಸ್ಟರ್ಸ್ರವರು ಕೊರೋನಾ ಪೀಡಿತರಿಗಾಗಿ ಅವರು ವಿಶೇಷವಾದ ಸೇವೆಯನ್ನು ಕೊರೋನಾ ಸಮಯದಲ್ಲಿ ಮಾಡ್ತಾ ಇದ್ದಾರೆ. ಅವರನ್ನು ಸಂಪೂರ್ಣವಾಗಿ ಪ್ರಭು ರಕ್ಷಿಸುವಂತೆ, ಕಾಪಾಡುವಂತೆ ಪ್ರಾರ್ಥಿಸೋಣ. ಮೆಲ್ವಿನ್ ಇವರಿಗೆ ಆರೋಗ್ಯ ದೊರಕುವಂತೆ, ಗ್ರೇಸಿ ಇವರಿಗೆ ಆರೋಗ್ಯ ದೊರಕುವಂತೆ, ರೆಬೆಕ್ಕಾ ಇವರಿಗೆ ಆರೋಗ್ಯ ದೊರಕುವಂತೆ, ಮೋನಿಕಾ ಇವರ ಕುಟುಂಬದಲ್ಲಿ 3 ಜನ ಅನಾರೋಗ್ಯದಲ್ಲಿದ್ದಾರೆ, ಆ 3 ಜನರಿಗೂ ಸಂಪೂರ್ಣ ಆರೋಗ್ಯ ಸಿಗುವಂತೆ, ರಿತೇಶ್ ಇವರಿಗೆ ಸಂಪೂರ್ಣ ಆರೋಗ್ಯ ಸಿಗುವಂತೆ,
ನಾವಿದನ್ನು ಪ್ರಾರ್ಥಿಸೋಣ. ವಿಮೋಚನಾ ಕಾಂಡ 15ನೇ ದೇವಾಕ್ಯ 26, ಸರ್ವೇಶ್ವರನಾದ ನಾನು ನಿನಗೆ ಆರೋಗ್ಯದಾಯಕ. ಪ್ರಭೇಸು ನಮ್ಮೆಲ್ಲರನ್ನು ಮುಟ್ಟಿ ಗುಣಪಡಿಸುತ್ತಾರೆ. ಆತ್ಮೀಯರೇ, ಈ ದಿನ ನೀವು ಈ ಲೈವಲ್ಲಿ ಭಾಗವಹಿಸ್ತಾ ಇರಬೇಕಾದ್ರೆ ನಿಮ್ಮಲ್ಲಿ ಹಲವಾರು ಜನರು ಪ್ರಾರ್ಥನೆಯ ಅವಶ್ಯಕತೆ ಇದ್ದವರಿದ್ದಿರ್ಬೋದು. ಇದನ್ನ ಮನಸ್ಸಲ್ಲಿ ನೀವು ಹಲವು ಕೋರಿಕೆಗಳಿಟ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ಬೋದು. ರೋಗಕ್ಕೆ ಸೌಖ್ಯ ಸಿಗಲಿ, ಚಿಂತೆಗಳಿಂದ ಬಿಡುಗಡೆ ಸಿಗಲಿ, ಭಯದಿಂದ ಮುಕ್ತಿ ಸಿಗಲಿ ಎಂದು ನೀವು ಪ್ರಾರ್ಥನೆ ಮಾಡ್ತಾ ಇರ್ಬೋದು. ನಿಮ್ಮೆಲ್ಲರ ಪ್ರಾರ್ಥನಾ ಕೋರಿಕೆಗಳನ್ನು ನೀವು ಯಾರಿಗಾಗಿ ಪ್ರಾರ್ಥನೆ ಮಾಡಬೇಕು ಅಂತಿದ್ದೀರಾ ಅವರೆಲ್ಲರನ್ನ ಮನಸ್ಸಿಗೆ ತಂದುಕೊಳ್ಳಿ. ಅವರೆಲ್ಲರಿಗಾಗಿ ನಾವೀಗ ಪ್ರಾರ್ಥಿಸೋಣ, ಬನ್ನಿ. ಹಾಲೆಲುಯ್ಯ, 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 ಹಾಲೆಲುಯ್ಯ. ಪ್ರಭು ಯೇಸುವೇ, ನಿಮ್ಮ ಮಕ್ಕಳನ್ನು ನಿಮ್ಮ ಕರಗಳಲ್ಲಿ ಅರ್ಪಿಸುತ್ತೇನೆ. ಈ ದಿನ ಈ ಲೈವ್ ಧ್ಯಾನಕೂಟದಲ್ಲಿ ಭಾಗವಹಿಸ್ತಾ ಇರುವಂಥ, ಪ್ರಾರ್ಥನಾ ಸಮಯದಲ್ಲಿ ಭಾಗವಹಿಸ್ತಿರುವಂಥ ನಿಮ್ಮೆಲ್ಲ ಮಕ್ಕಳ ಮೇಲೆ ನಿಮ್ಮ ದಯೆ ಕರುಣೆ ಇಳಿದು ಬರುವಂತಾಗಲಿ. ನೀವೇ ನುಡಿದಿದ್ದೀರಿ, ಸರ್ವೇಶ್ವರನದ ನಾನೇ ಆರೋಗ್ಯದಾಯಕ. ಈ ನಿಮ್ಮ ಮಾತುಗಳು ನಿಮ್ಮ ಮಕ್ಕಳ ಬಾಳಿನಲ್ಲಿ ಆರೋಗ್ಯವನ್ನು ತರುವಂತಾಗಲಿ, ಸ್ವಸ್ಥತೆ ನೀಡುವಂತಾಗಲಿ. ಪ್ರಭುವೇ, ನಿಮ್ಮ ವಾಕ್ಯದ ಮುಖಾಂತರ ನಿಮ್ಮ ಮಕ್ಕಳನ್ನು ಮುಟ್ಟಿ ಕೀರ್ತನೆಗಳನ್ನ ವಾಲಿಸ್ತೇವೆ. ದೇವರು ತನ್ನ ನುಡಿಯನ್ನು, ವಾಕ್ಯವನ್ನು ಕಳುಹಿಸಿ ಅವರನ್ನು ಮುಟ್ಟಿ ಗುಣಪಡಿಸಿದರು. ಪ್ರಭುವೇ, ನಿಮ್ಮ ವಾಕ್ಯವನ್ನು ಕಳುಹಿಸುತ್ತಾ ಈ ನಿಮ್ಮ ಮಕ್ಕಳನ್ನು ಗುಣಪಡಿಸುವಂತೆ, ಇವರಿಗೆ ಸಂಪೂರ್ಣ ಆರೋಗ್ಯ ಸಿಗುವಂತೆ ನಾವು ಪ್ರಾರ್ಥಿಸ್ತೇವೆ. ನಾವು ವಿಶೇಷವಾಗಿ ಪ್ರಾರ್ಥಿಸ್ತೇವೆ ಈ ದಿನ ನಮ್ಮಲ್ಲಿ ಪ್ರಾರ್ಥನೆ ಕೇಳಿಕೊಂಡಿರುವಂಥ ಬ್ರಾಯನ್, ಡಾಮಿನಿಕ್, ವಿಟ್ಟು, ಮೆರಿನಾ, ಮೆಲಿಟಾ, ಸೀಮಾ, ಲವಿನಾ, ಮೊನಿಕಾ, ಇವರಿಗೆ ಸಂಪೂರ್ಣ ಬಿಡುಗಡೆ ಸಿಗುವಂತೆ. ಫ್ರಾನ್ಸಿಸ್ ರಾಡ್ರಿಗಸ್, ಗ್ರೇಸಿ ಡೇಸಾ ಇವರ ಸಹೋದರಿಗಾಗಿ, ಅಭಿ, ವಿವೇಕ್ ಹಾಗೂ ಎಲ್ಲ ಕೊರೋನಾ ವಾರಿಯರ್ಸ್ರವರಿಗಾಗಿ, ಮೆಲ್ವಿನ್ ಇವರಿಗೆ ಆರೋಗ್ಯ ಸಿಗುವಂತೆ, ಗ್ರೇಸಿ ಇವರಿಗೆ ಆರೋಗ್ಯ ಸಿಗುವಂತೆ, ರಿತೇಶ್ ಇವರಿಗೆ ಆರೋಗ್ಯ ಸಿಗುವಂತೆ, ರೆಬೆಕ್ಕಾ, ಮೋನಿಕಾ ಇವರೆಲ್ಲರನ್ನು ಆಶೀರ್ವದಿಸುವಂತೆ. ಪ್ರಿಯ ಯೇಸುವೇ, ನಿಮ್ಮ ಕರಗಳಲ್ಲಿ ನಿಮ್ಮ ಮಕ್ಕಳನ್ನು ಅರ್ಪಿಸ್ತೀವಿ. ಈ ಲೈವ್ ಸಮಯದಲ್ಲಿ ಬೇರೆ ಬೇರೆ ದೇಶಗಳಿಂದ ತಾವಿರುವ ಸ್ಥಳಗಳಿಂದ ಈ ಧ್ಯಾನಕೂಟದಲ್ಲಿ ಈ ಆರಾಧನೆಯ ಪ್ರಾರ್ಥನೆಯ ಸಮಯದಲ್ಲಿ ಭಾಗವಹಿಸ್ತಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿರಿ. ಪ್ರಭುವೇ, ನಿಮ್ಮ ನಾಮದ ಶಕ್ತಿಯಿಂದ ಇವರಿಗೆ ನಾನು ಸಂಪೂರ್ಣವಾಗಿ ಬಿಡುಗಡೆ ಕೊಡ್ತಾ ಇದ್ದೀನಿ. ಸಂಪೂರ್ಣ ವಿಮೋಚನೆ ಇವರಿಗೆ ಸಿಗುವಂತಾಗಲಿ. ನಿಮ್ಮ ನಾಮದ ಶಕ್ತಿಯಿಂದ ನಿಮ್ಮ ಮಕ್ಕಳನ್ನು ಸಂಪೂರ್ಣವಾಗಿ ಮುಟ್ಟಿ ಗುಣಪಡಿಸುವಂತೆ ನಿಮ್ಮ ಕರಗಳಲ್ಲಿ ಇವರನ್ನು ಚಾಚಿ ಪ್ರಾರ್ಥಿಸ್ತಾ ಇದ್ದೇನೆ ಯೇಸುವೇ. ಆಶೀರ್ವದಿಸಿ, ಈ ನಿಮ್ಮ ಮಕ್ಕಳಿಗೆ ಧೈರ್ಯವನ್ನು ತುಂಬಿ, ಬಲವನ್ನು ತುಂಬಿ, ಶಕ್ತಿಯನ್ನು ತುಂಬುವಂತೆ ನಾನು ಪ್ರಾರ್ಥಿಸುತ್ತೇನೆ. ಪವಿತ್ರಾತ್ಮರ ಅಭಿಷೇಕ ಹಾಗೂ ಆರೋಗ್ಯ ಈ ನಿಮ್ಮ ಮಕ್ಕಳ ಮೇಲೆ ಇಳಿದು ಬರುವಂತೆ ಬೇಡಿಕೊಳ್ಳುತ್ತೇನೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಹರಸಿ ಈ ದಿನ ನಿಮಗೆ ಆರೋಗ್ಯ, ಸಮಾಧಾನ ನಿಮ್ಮ ಕುಟುಂಬವನ್ನು ಪ್ರವೇಶಿಸಲಿ. ಈ ಪ್ರಾರ್ಥನೆಯನ್ನು ವೀಕ್ಷಿಸುತ್ತಿರುವ ನಿಮ್ಮೆಲ್ಲರ ಮೇಲೆ ಪ್ರಭುವಿನ ದಯೆ, ಕರುಣೆ, ಆರೋಗ್ಯ ಇಳಿದು ಬರಲಿ. ಆಮೇನ್.
ಕೆಲವು ಕೆಂಪಲ್ಲವೆ ನಾವಲ್ಲುಗಳೇ ಸರಕು ಕೆಲ ದಿನವೇ ಸ್ನೇಹದ ಬಾಳೋಣವೇ ಸರ್ವರ ರಕ್ತವು ಕೆಂಪಲ್ಲವೆ ನಾವಲ್ಲ ಬಂಧುಗಳೇ ಸರ್ವರ ಬದುಕು ಅಶ್ವಿತಾ ನಿಶಾ ಡಿಸೋಸ, ಹೊಸನಗರ ಧರ್ಮ ಕೇಂದ್ರದ ICYM ಸೆಕ್ರೆಟರಿ. ಈ ದಿನ ಪ್ರಾರ್ಥನಾ ಸಮಯದಲ್ಲಿ ನಮಗೆ ಮುನ್ನುಡಿ ಹಾಗೂ ಆಶೀರ್ವಚನ ನೀಡಿದ ಧರ್ಮಾಧ್ಯಕ್ಷರಿಗೆ ನಾನು ವಂದಿಸುತ್ತೇನೆ. ಹಾಗೂ ಇಂದು ನಮಗೆ ಪವಿತ್ರಾತ್ಮ ದ್ವಾದಶ ಫಲಗಳಲ್ಲಿ ಮೊದಲನೆಯ ಫಲ ಪ್ರೀತಿ, ಇದರ ಬಗ್ಗೆ ವಿವರಿಸಿದ ಫಾದರ್ ಅಂಥೋನಿ ನಜರೆತ್ ಇವರಿಗೆ ವಂದನೆಗಳು. ಹಾಗೂ ಈ ಧ್ಯಾನ ಸ್ಮರಣೆಯಲ್ಲಿ ಭಾಗವಹಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾಳೆ ಸಂಜೆ ಇದೇ ಸಮಯಕ್ಕೆ ಭೇಟಿ ನೀಡೋಣ. ಧನ್ಯವಾದಗಳು.